ಕೆಎಸ್ಆರ್ಟಿಸಿ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು, ಮತ್ತೆ ಒಂದು ನ್ಯೂ ಇಯರ್ ಗಿಫ್ಟ್ ಅಂತ ಹೇಳ್ಬೋದು. ಯಾರಿಗೆ ಅಂದ್ರೆ SSLC ಆಗಿರ್ಲಿ, PUC ಆಗಿರ್ಲಿ, ಡಿಗ್ರಿ ಆಗಿರ್ಲಿ, ಮತ್ತೆ ಇಂಜಿನಿಯರಿಂಗ್ ಪ್ರೊಫೆಷನಲ್ ಕೋರ್ಸಸ್ ಯಾರು ಸೇರ್ಕೊಂಡಿದ್ರು ಪ್ರತಿಯೊಬ್ಬರಿಗೂ ಕೂಡ KSRTC ಕಡೆಯಿಂದ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಎಲ್ಲರಿಗೂ ಕೂಡ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೆ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋದ ಅದಕ್ಕಿಂತ ಮುಂಚೆ ಒಂದು ವಿಷಯ ಏನಂದ್ರೆ, ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲಾ ತರದ ಎಜುಕೇಶನ್ ರಿಲೇಟೆಡ್ ಅಪ್ಡೇಟ್ಸ್ಗಳಿಗಾಗಿ. ಇವಾಗ ನಿಮಗೆ ಫಸ್ಟ್ ಒಂದು ಕ್ಲಾರಿಫೈನ ಮಾಡ್ತಾ ಇದ್ದೀನಿ, ನಿಮಗೆ ಒಂದು ಬಸ್ ಪಾಸ್ ಒಂದು ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ರು December 31st ಅನ್ನು ಕೂಡ. ಸಾಕಷ್ಟು ಜನ ಡಿಗ್ರಿ ಮತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಆ ಒಂದು ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಂಡಿದ್ರ ಮತ್ತೆ ಟ್ರಾವೆಲ್ ಮಾಡಿದ್ರೆ December 31st ಅನ್ನು ಕೂಡ, ಆಮೇಲೆ ಎಂಡ್ ಅಪ್ ಆಗಿದೆ. ಇವಾಗ ಒಂದು ಹೊಸ ಸರ್ಕ್ಯುಲರ್ ರಿಲೀಸ್ ಮಾಡಿದ್ರೆ ಮತ್ತೆ ಒಂದು KSRTC ಕಾಲ್ ಮಾಡಿ ಒಂದು ಕನ್ಫರ್ಮೇಶನ್ ಪಡ್ಕೊಂಡಿದ್ದೀನಿ, ನಿಮಗೆ ವಿತ್ ಪ್ರೂಫ್ ನಿಮಗೆ ಡೇಟ್ ಎಲ್ಲಿ ಗಂಟನೂ ಕೂಡ ಎಕ್ಸ್ಟೆಂಡ್ ಆಗಿದೆ ಒಂದು ಫ್ರೀ ಬಸ್ ಪಾಸ್ದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಒಂದು ವಿಡಿಯೋನ ಪೂರ್ತಿ ಕೊಂತನಕ ನೋಡ್ದು ಹೋಗಿ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಈ ಸರ್ಕ್ಯುಲರ್ ಮತ್ತೆ ಒಂದು KSRTC ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿರೋದು ನಿಮಗೆ ಇದ್ರ ಬಗ್ಗೆ ಇವಾಗ ತೋರಿಸ್ತೀನಿ. ಇವಾಗ ವಿಡಿಯೋನ ನೋಡ್ತಾ ಹೋಗಿ. ಹನ್ನೆಕಡೆ ಮೇಲೆ ಈಗ ಏನು ಮಾಡ್ತಾ ಇದ್ರೆ ಅಂದರೆ ಒಂದು ಹೊಸ ಬ್ಯಾಚ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ರೆ, ಯಾವುದು ಅಂದರೆ ಮೆಸ್ಟ್ರೋ ಬ್ಯಾಚ್ನ ಸ್ಟಾರ್ಟ್ ಮಾಡ್ತಾ ಇದ್ರೆ. ಇದು ಫಸ್ಟೇ ಒಂದ್ಸಲಿ ಆಗಿತ್ತು, ಇವಾಗ ನೆಕ್ಸ್ಟ್ 2.0 ವರ್ಷನ್ ಆಗಿದೆ. ಫಸ್ಟ್ನೇ ಬ್ಯಾಚ್ ಸಕ್ಸಸ್ಫುಲ್ ಆಗಿ ಮುಗಿದಿದೆ, ಇವಾಗ ಸೆಕೆಂಡ್ನೇ ಬ್ಯಾಚ್ ಆಗಿದೆ. ಇದು ಈ ಬ್ಯಾಚಲ್ಲಿ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ನಿಮಗೆ ಕ್ಲಾಸಸ್ನ ಮಾಡಿಕೊಡ್ತಾರೆ. ಇಲ್ಲಿ ಮೂರು ಬ್ಯಾಚಾಗಿ ನಿಮಗೆ ಡಿವೈಡ್ ಮಾಡಿರ್ತಾರೆ, ಒಂದು PCMB ಮತ್ತು ಒಂದು PCB ಮತ್ತು ಒಂದು ಒಂದು PCM ಆಗಿ ನಿಮಗೆ ಮೂರು ಬ್ಯಾಚಾಗಿ ಡಿವೈಡ್ ಮಾಡಿರ್ತಾರೆ. ನೀವು ಜಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ಲೌಡ್ಸ್ ಮೀಡಿಯ ಅನ್ನೋ ಕೋಡ್ನ ಯೂಸ್ ಮಾಡಬೇಕಾಗುತ್ತೆ ಒಂದು ಕ್ಲಾಸಸ್ನ ನೋಡೋಕ್ಕೆ. ನಂತರ ನೀವು ಏನು ಮಾಡ್ಬೋದಾಗಿರುತ್ತೆ ಅಂದರೆ ಸಬ್ಸ್ಕ್ರಿಪ್ಷನ್ ಕೂಡ ತಗೋಬೋದಾಗಿರುತ್ತೆ. ಇವಾಗ ನೆಕ್ಸ್ಟ್ ಬ್ಯಾಚ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ಇದು PCB ಬ್ಯಾಚ್ ಆಗಿರುತ್ತೆ. ಇದರಲ್ಲೂ ಕೂಡ ಏನು ಮಾಡ್ತಾರೆ ಅಂದರೆ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಲ್ಯಾಂಗ್ವೇಜಲ್ಲಿ ಕ್ಲಾಸಸ್ನ ಮಾಡ್ತಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ ಮೂರು ಸಬ್ಜೆಕ್ಟ್ನ ಕೂಡ ಈ ಒಂದು ಬ್ಯಾಚಲ್ಲಿ ನಿಮಗೆ ಕವರ್ ಮಾಡ್ಕೊಡ್ತಾರೆ. ನೀವು ಜಸ್ಟ್ ಏನು ಮಾಡಬೇಕಂದ್ರೆ ಲೇಡೀಸ್ ಮೀಡಿಯ ಅನ್ನೋ ಕೋಡ್ನ ಯೂಸ್ ಮಾಡಬೇಕಾಗುತ್ತೆ, ಅನೇಕ ಕಡೆ ಆ್ಯಪ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. ನಂತರ ಇವಾಗ ನಿಮಗೆ ನೆಕ್ಸ್ಟ್ ಬ್ಯಾಚ್ ಬಗ್ಗೆ ತಿಳಿಸ್ಕೊಡೋದ್ರೆ ಇದು PCM ಬ್ಯಾಚ್ ಆಗಿರುತ್ತೆ. ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮೂರು ಸಬ್ಜೆಕ್ಟ್ನ ಕೂಡ ನಿಮಗೆ ಕ್ಲಾಸಸ್ನ ತಗೋತಾರೆ. ಮತ್ತು ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನಿಮಗೆ ಡೌಟ್ನು ಕೂಡ ಕ್ಲಿಯರ್ನ ಮಾಡ್ಕೊಡ್ತಾರೆ. ಕ್ಲಾಸಸ್ ಕೂಡ ಅದರ ಲ್ಯಾಂಗ್ವೇಜಲ್ಲೇ ಇರುತ್ತೆ. ನೀವು ಜಸ್ಟ್ ಲೈಡ್ಸ್ ಮೀಡಿಯ ಅನ್ನೋ ಕೋಡ್ನ ಯೂಸ್ ಮಾಡಿ ಅನ್ನೋ ಕಡೆ ಆ್ಯಪ್ ಡ್ರಾ ಮಾಡ್ಕೋಬೋದಾಗಿರುತ್ತೆ. ಇವಾಗ ಅನ್ನೋ ಕಡೆ ಆ್ಯಪ್ ಯಾರು ಡ್ರಾ ಮಾಡ್ಕೊಂಡ್ರೆ ತುಂಬಾ ಬೆನಿಫಿಟ್ ಇದೆ. ಯಾರೊಂದು ವಿದ್ಯಾರ್ಥಿಗಳು KCET 2020 ಎಕ್ಸಾಮಲ್ಲಿ ಒಂದು ಒಳ್ಳೆ ರ್ಯಾಂಕಿಂಗ್ನ ಪಡ್ಕೋಬೇಕು ಅಂತ ಆಸೆ ಇಟ್ಕೊಂಡಿದ್ರು ಅಂಥ ವಿದ್ಯಾರ್ಥಿಗಳಿಗೆ ಇದೊಂದು ಪ್ರಿಫರ್ನ ಮಾಡ್ತೀನಿ. ಅವರೊಂದು ಅನ್ನೋ ಕಡೆ ಆ್ಯಪ್ನ ಡ್ರಾ ಮಾಡ್ಕೋಬೋದಾಗಿರುತ್ತೆ. ಅಲ್ಲಿ ನೀವು ಡ್ರಾ ಮಾಡ್ಕೊಂಡ್ರೆ ಅಲ್ಲೇ ನಿಮಗೆ ಸಿಲೆಬಸ್ ಇರುತ್ತೆ ಮತ್ತು ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ. ಪ್ರತಿಯೊಂದು ನಿಮಗೆ ಎಕ್ಸಾಮ್ಗೆ ಏನೇನು ಬೇಕು ಎಲ್ಲ ಕೂಡ ಆ ಆ್ಯಪಲ್ಲೇ ಸಿಗುತ್ತೆ. ನೀವು ಜಸ್ಟ್ ಲೈಡ್ಸ್ ಮೀಡಿಯ ಅನ್ನೋ ಕೋಡ್ನ ಯೂಸ್ ಮಾಡಬೇಕಾಗುತ್ತೆ. ಒಂದು ಕ್ಲಾಸಸ್ನ ಕೂಡ ನೋಡ್ಬೋದಾಗಿರುತ್ತೆ. ಸಬ್ಸ್ಕ್ರಿಪ್ಷನ್ ತಗೋಬೇಕಾದ್ರೆ ನೀವು ಯೂಸ್ ಮಾಡಿದ್ರೆ 10% ಡಿಸ್ಕೌಂಟ್ ಜೊತೆಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೂಡ ಸಿಗುತ್ತೆ ಲೈಡ್ಸ್ ಮೀಡಿಯ ಅನ್ನೋ ಕೋಡ್ನ ಯೂಸ್ ಮಾಡಿ. ಇಲ್ಲೊಂದು ಏನು ನೋಡ್ತಾ ಇದ್ದೀರಾ, ಇದೊಂದು ಸರ್ಕ್ಯುಲರ್ ಏನಾಗಿದೆ ಅಂದರೆ KSRTC ಕಡೆಯಿಂದ ಒಂದು ರಿಲೀಸ್ ಆಗಿದೆ ಸರ್ಕ್ಯುಲರು. ಈ ಒಂದು ಸರ್ಕ್ಯುಲರ್ ಏನಿದೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ವಿಷಯ ಏನಂದರೆ, ಈ ಒಂದು ಸರ್ಕ್ಯುಲರ್ 100% ಒಂದು ಜೆನ್ಯೂನ್ ಆಗಿರುತ್ತೆ. ಮತ್ತು ಒಂದು KSRTC ಕಡೆಯಿಂದ ಒಂದು ಕಾಲ್ ಮಾಡಿ ಕನ್ಫರ್ಮೇಷನ್ ಪಡ್ಕೊಂಡಿದ್ದೀನಿ. ಅದ್ರ ಬಗ್ಗೆನೂ ಕೂಡ ಒಂದು ಆಡಿಯೋ ಕ್ಲಿಪ್ನ ಕೂಡ ಇಲ್ಲಿ ಪ್ಲೇ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲೇ. ಅದಕ್ಕೆ ಒಂದು ವಿಡಿಯೋನ ಪೂರ್ತಿ ಗೊತ್ತು ಅನ್ಕೊ ನೋಡ್ತಾ ಹೋಗಿ ಹಾಗೂ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಇಲ್ಲಿ ನೋಡ್ಬೋದಾಗಿರುತ್ತೆ ನೀವು ಸರ್ಕ್ಯುಲರ್ ಡೇಟ್ನ January 1 ಇದು ರಿಲೀಸ್ ಆಗಿರೋದು, ಅಂದರೆ ನಿನ್ನೆ ರಿಲೀಸ್ ಆಗಿದೆ ಇದೊಂದು ಸರ್ಕ್ಯುಲರು. ಈ ಒಂದು ಸರ್ಕ್ಯುಲರ್ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಯಾರ್ಯಾರಿಗೆ ಅಂದರೆ SSLC ಸ್ಟೂಡೆಂಟ್ಸು ಮತ್ತು PUC ಸ್ಟೂಡೆಂಟ್ಸು ಮತ್ತು ಇಂಜಿನಿಯರಿಂಗ್ ಮತ್ತು ಡಿಗ್ರಿ ಸ್ಟೂಡೆಂಟ್ಸು ಮತ್ತು ಡಿಪ್ಲೊಮಾ ಸ್ಟೂಡೆಂಟ್ಸ್ಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಇಲ್ಲೊಂದು ಫಸ್ಟೇ ಕ್ಲಾರಿಫೈನ ಮಾಡ್ತಾ ಇದ್ದೀನಿ, ನಿಮಗೆ ಅಂದರೆ ಬಸ್ ಪಾಸ್ ಯಾವ ಥರ ಒಂದು ಅಪ್ಲೈ ಮಾಡಬೇಕು ಅಂತ ಒಂದು ವಿಡಿಯೋ ಬೇಕು ಅಂದರೆ ಈ ಒಂದು ವಿಡಿಯೋನ ಸಾಕಷ್ಟು ಜನಕ್ಕೆ ರೀಚ್ ಮಾಡಿಸಿ, ನಂತರ ನಿಮಗೆ ಬೇಕಂದರೆ ಯಾವ ಥರ ಒಂದು ಅಪ್ಲೈ ಮಾಡೋದನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇವಾಗ ಒಂದು ಸರ್ಕ್ಯುಲರ್ ಏನಿದೆ ಅಂದರೆ, ನಿಮಗೆ ಬಸ್ ಪಾಸ್ ಒಂದು ಫ್ರೀಯಾಗಿ ಓಡಾಡೋದನ್ನ ಏನಂತ ಮಾಡಿದ್ರು ಅಂದರೆ December 31st ಅನ್ನು ಕೂಡ ಒಂದು ಎಕ್ಸ್ಟೆಂಡ್ನ ಮಾಡಿದ್ರು. ನೀವು ಪ್ರೀವಿಯಸ್ ಇಯರ್ ಬಸ್ ಪಾಸ್ ಮತ್ತು ಫೀಸ್ ರಿಸಿಪ್ಟ್ನ ತೋರಿಸಿ ನೀವು ಒಂದು ಟ್ರಾವೆಲ್ನ ಮಾಡ್ಬೋದಾಗಿತ್ತು ಫ್ರೀಯಾಗಿ. ಆ ಒಂದು ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ, ಎಲ್ಲಿ ಗಂಟೆ ಎಕ್ಸ್ಟೆಂಡ್ ಮಾಡಿದ್ರೆ ಅನ್ನೋ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ತಿಂಗಳು 31st ಕೂಡ ನೀವು ಏನು ಮಾಡ್ಬೋದಾಗಿರುತ್ತೆ ಅಂದರೆ ಫ್ರೀಯಾಗಿ ಒಂದು ಟ್ರಾವೆಲ್ನ ಮಾಡ್ಬೋದಾಗಿರುತ್ತೆ. SSLC ಸ್ಟೂಡೆಂಟ್ಸು ಮತ್ತು PUC ಸ್ಟೂಡೆಂಟ್ಸು ಮತ್ತು ಡಿಗ್ರಿ ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಫ್ರೀಯಾಗಿ ಟ್ರಾವೆಲ್ ಮಾಡ್ಬೋದಾಗಿರುತ್ತೆ. ಡಿಸೆಂಬರ್ ಅಲ್ಲ, ಇವಾಗ January 31st ಕೂಡ ನೀವು ಟ್ರಾವೆಲ್ನ ಮಾಡ್ಬೋದಾಗಿರುತ್ತೆ. ಇದೊಂದು KSRTC ಕಡೆಯಿಂದ ಬಂದಿರೋ ಒಂದು ನೋಟಿಫಿಕೇಷನ್. ಇಲ್ಲಿ ನೋಟಿಫಿಕೇಷನ್ಲ್ಲಿ ನೋಡ್ತಾ ಇದ್ರೆ ಡೇಟ್ನ ಎಕ್ಸ್ಟೆಂಡ್ ಆಗಿರೋದನ್ನ. ಇವಾಗ ನಿಮಗೆ ಇನ್ನೊಂದು ಕ್ಲಾರಿಫೈನ ಮಾಡ್ತಾ ಇದ್ದೀನಿ. ಇವಾಗ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ಕಾಲ್ ಮಾಡಿದಾಗ ಅವ್ರು ಏನಂದ್ರು ಅನ್ನೋದನ್ನ ಇವಾಗ ಕೇಳಿಸ್ಕೋಬೋದಾಗಿರುತ್ತೆ ನೀವು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಸ್ವಾಗತ. Thank you for calling KSRTC. ಮಾಡಿ ಏನಂತ ಕೇಳಿದೆ ಅಂದ್ರೆ, ಪ್ರೀವಿಯಸ್ ಇಯರ್ ಬಸ್ ಪಾಸ್ ನ ತೋರಿಸಿ ಈ ಮಂತ್ ಎಂಟ್ ಗಂಟೆನೂ ಕೂಡ ನಾವು ಓಡಾಡಬಹುದು ಅಂತ ಕೇಳಿದೀನಿ. ಅದಕ್ಕೆ ಅವ್ರು ಏನೊಂದು ಆನ್ಸರ್ ನ ಕೊಟ್ಟರು ಅನ್ನೋದನ್ನ ಇವಾಗ ಪ್ಲೇ ಮಾಡಿ ಕ್ಲಿಪ್ ಅಲ್ಲಿ ನಿಮ್ಗೆ ತೋರಿಸಿ, ಆಡಿಯೋ ಕ್ಲಿಪ್ ಅಲ್ಲಿ ನೋಡ್ತಾ ಹೋಗಿ. ಹೌದು ಸರ್, ಹೌದು, ಹಳೆ ಪಾಸ್ ಅಲ್ಲೇ ಓಡಾಡ್ತಾ ಇದ್ರಲ್ಲ ಅದೇ ತರನೇ ಈ ತಿಂಗಳು ಎಂಟ್